ನಮಸ್ಕಾರ. ಪ್ರತಿ ವರ್ಷ ಬೇಸಿಗೆಯಲ್ಲಿ ಅಡಿಕೆ ಮರಗಳಿಗೆ ನಳ್ಳಿ ಉದುರೋದನ್ನು ತಡೆಗಟ್ಟಲು ರಾಸಾಯನಿಕ ಔಷಧಿಗಳನ್ನು ಸಿಂಪಡಿಸುವುದು ಹೆಚ್ಚಿನ ಕಡೆಗಳಲ್ಲಿ ಕಂಡುಬರ್ತಾ ಇದೆ. ನಾವು ಕೂಡ ಹಿಂದಿನ ವರ್ಷಗಳಲ್ಲಿ ಅದನ್ನೇ ಉಪಯೋಗಿಸ್ತಾ ಇದ್ದೆವು. ಈ ವರ್ಷ ಅದರ ಬದಲು ಸಾವಯವ ಔಷಧಿಯನ್ನು ಸಿಂಪಡಿಸಿದರೆ ಹೇಗೆ ಅಂತ ಹೇಳುವ ಆಲೋಚನೆ ಮನಸ್ಸಿನಲ್ಲಿ ಮೂಡಿತು. ಹಾಗೆ ಮಂಗಳೂರಿನಲ್ಲಿ ತಯಾರಾಗುತ್ತಿರುವಂತಹ ಒಂದು ಗ್ರೀನ್ ಫಿಟ್ ಅಂತ ಹೇಳುವ ಒಂದು ಹರ್ಬಲ್ ಔಷಧಿಯನ್ನು ಈ ವರ್ಷ ನಾವು ಉಪಯೋಗಿಸ್ತಾ ಇದ್ದೇವೆ. ಈಗ ಒಂದು ತಿಂಗಳ ಹಿಂದೆ ಒಮ್ಮೆ ನಾವು ಅದನ್ನು ಸಿಂಪಡಿಸಿ ಅದರಿಂದ ಉತ್ತಮ ಪರಿಣಾಮ ನಮಗೆ ಕಂಡು ಬಂದಿದೆ. ನಳ್ಳಿ ಉದುರುವುದು ಸಾಕಷ್ಟು ಕಡಿಮೆಯಾಗಿರುವ ಹಾಗೆ ಕಾಣುತ್ತದೆ. ಮಾತ್ರ ಅಲ್ಲ, ನಾವು ಸೋಗೆಗಳಿಗೂ ಕೂಡ ಅದನ್ನು ಸಿಂಪಡಿಸಿದ ಕಾರಣ ಸೋಗೆಗಳೆಲ್ಲ ಸ್ವಲ್ಪ ಹೆಚ್ಚು ಹಸಿರಿನಿಂದ ಕೂಡಿದ ಹಾಗೆ ಕಾಣಿಸ್ತಾ ಇದೆ. ಈ ದಿವಸ ಎರಡನೇ ಬಾರಿಗೆ ಔಷಧಿಯನ್ನು ಸಿಂಪಡಿಸಲಿಕ್ಕೆ ತಯಾರಿ ಮಾಡ್ತಾ ಇದ್ದೇವೆ. ಯಾವುದೇ ರೀತಿಯಲ್ಲಿ ಗಿಡ ಮರಗಳಿಗಾಗಲಿ ಮನುಷ್ಯರಿಗಾಗಲಿ ಯಾವ ರೀತಿಯ ಕೆಡುಕನ್ನು ಕೂಡ ಉಂಟು ಮಾಡದಂತಹ ಸಂಪೂರ್ಣ ಸಾವಯವ ಉತ್ಪನ್ನಗಳಿಂದ ತಯಾರಾದಂತಹ ಔಷಧಿ ಇದಾಗಿರ್ತದೆ. ಹೆಚ್ಚಿನ ವಿವರಗಳಿಗೆ ಮಂಗಳೂರಿನಲ್ಲಿ ಮರೋಳಿಯಲ್ಲಿ ಒಬ್ಬರು ಪ್ರಖ್ಯಾತ ಪಶುವೈದ್ಯರಿದ್ದಾರೆ, ಮನೋಹರ್ ಉಪಾಧ್ಯ ಅಂತ ಹೇಳಿ. ಅವರು ನಾಡುಮಾವು ಇದರ ಒಬ್ಬರು ಸಕ್ರಿಯ ಸದಸ್ಯರು ಮಾತ್ರ ಅಲ್ಲ, ಅದರ ಸ್ಥಾಪಕರು ಕೂಡ. ನಾಮಾಮಿ ಅಂತ ಹೇಳುವ ಒಂದು ವಾಟ್ಸಪ್ ಗ್ರೂಪಿನ ಸ್ಥಾಪಕರು, ಬಹಳ ಚಟುವಟಿಕೆಯಿಂದ ಕೂಡಿದಂತಹ ವ್ಯಕ್ತಿ, ಅಷ್ಟೇ ಸಮಾಜ ಜೀವಿಯೂ ಕೂಡ ಆಗಿದ್ದಾರೆ. ಅವರನ್ನು ಸಂಪರ್ಕಿಸಿದರೆ ಇದರ ಸಂಪೂರ್ಣ ಮಾಹಿತಿಯನ್ನು ಅವರು ನೀಡಬಲ್ಲರು. ಒಬ್ಬ ಯಾರ್ಲಿಗೆ 300 ರೂಪಾಯಿ ಬಾಡಿಗೆ? ಒಂದು ಬ್ಯಾರಲ್ ನೀರು ರೆಡಿ ಆಗಿದೆ. ಈಗ 5 ಲೀಟರ್ ಗ್ರೀನ್ ಫಿಟ್ ಅನ್ನು ಅದಕ್ಕೆ ಹಾಕ್ತಾ ಇದ್ದೇವೆ. ನಾವು ನಮ್ಮ ತೋಟಕ್ಕೆ ನಳ್ಳಿ ಉದುರುವುದನ್ನು ತಡೆಗಟ್ಟಲು ಹಾಗೂ ಈ ಸೋಗೆಗೆ ಬರುವಂತಹ ಎಲೆ ಹಳದಿಯಾಗುವುದನ್ನು ತಡೆಗಟ್ಟಲು ಗ್ರೀನ್ ಫಿಟ್ ಅಂತ ಹೇಳುವ ಒಂದು ಜೈವಿಕ ಔಷಧಿಯನ್ನು, ಅಂದರೆ ಅದು ಸಂಪೂರ್ಣ ಸಾವಯವ, ಅದನ್ನು ಸಿಂಪಡಿಸಿದ್ದೆವು. ಈಗ ಎರಡನೇ ಬಾರಿ ಸಿಂಪಡಿಸಿ 1 ತಿಂಗಳ ಹತ್ತಿರ ಆಗ್ತಾ ಬಂತು. ಮೊದಲನೇ ಬಾರಿ ಸಿಂಪಡಿಸಿದಾಗ ನಮಗೆ ಅದರಿಂದ ಸಾಕಷ್ಟು ಪ್ರಯೋಜನ ಕಂಡು ಬಂದಿದೆ. ನಳ್ಳಿ ಉದುರುವುದು ಸಾಕಷ್ಟು ಕಡಿಮೆಯಾಗಿತ್ತು. ಈಗ ಎರಡನೇ ಬಾರಿಗೆ ಸಿಂಪಡಿಸಿದ ಮೇಲೆ ನಳ್ಳಿ ಉದುರುವುದು ಬಹುತೇಕ ನಿಂತು ಹೋದ ಹಾಗೆ ಕಾಣ್ತದೆ. ಹಾಗೆ ಸೋಗೆಯು ಕೂಡ ಸಾಕಷ್ಟು ಹಸಿರಾಗಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಯಾವುದೇ ರೀತಿಯ ಅಡ್ಡ ಪರಿಣಾಮವೂ ಇಲ್ಲದೆ ಅಡಿಕೆ ಮರಗಳಿಗೆ ಒಳ್ಳೆಯ ಆರೋಗ್ಯಪೂರ್ಣವಾದಂತಹ ಒಂದು ಜೀವನವನ್ನು ಕೊಡುವ ಔಷಧಿ ಅಂತ ಇದು ಕಾಣ್ತದೆ. ರಾಸಾಯನಿಕ ಔಷಧಿಗಳನ್ನು ಹಿಂಪಡಿಸಿ
ಅಡಿಕೆ ಮರಗಳಿಗೆ ಹಾನಿ ಉಂಟು ಮಾಡುವುದರ ಬದಲಿಗೆ ಈ ರೀತಿಯ ಜೈವಿಕ ಉತ್ಪನ್ನಗಳನ್ನು ಬಳಸುವುದು ಕೃಷಿಕರಿಗೆ ಹೆಚ್ಚು ಅನುಕೂಲಕರವಾದೀತು ಅಂತ ಹೇಳುವುದು ನನ್ನ ಅನಿಸಿಕೆ. ನಾವು ಮುಂದಿನ ವರ್ಷವೂ ಕೂಡ ಇದನ್ನೇ ಮುಂದುವರಿಸುವ ಅಭಿಪ್ರಾಯವನ್ನು ಹೊಂದಿದ್ದೇವೆ.